ಚೈತ್ರ ಇದು ನನ್ನ ಫಸ್ಟ್ ವಿಡಿಯೋ ಇವತ್ತು ನಾನು ನಿಮಗೆಲ್ಲರಿಗೂ ಕ್ಯಾಪ್ಟನ್ ಜ್ಯಾಕ್ನ ಗ್ರೂಮಿಂಗ್ ಕಿಟ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಬನ್ನಿ ಈ ಕ್ಯಾಪ್ಟನ್ ಜ್ಯಾಕ್ನ ಗ್ರೂಮಿಂಗ್ ಕಿಟ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಮತ್ತು ನೋಡಿ ಇದು ಯೂನಿವರ್ಸಿಟಿ ಆಫ್ ಬಾರ್ಕ್ಲಿಯಿಂದ ಬಂದಿರುವ ಪ್ರಾಡಕ್ಟ್ ನನಗೆ ಇದು ಅಲ್ಲಿ ಸಿಕ್ಸ್ಟೀನ್ ಗೆ ಸಿಕ್ತು ಮತ್ತು ಇದರೊಳಗೆ ಫಸ್ಟ್ ಓಪನ್ ಮಾಡಿದ ತಕ್ಷಣ ಒಂದು ಕ್ಯೂಟಾಗಿ ಒಂದು ಟೋಟಲಿ ಪಾಸಮ್ ಅಂತ ಒಂದು ಮೆಸೇಜ್ ಬರೆದಿದ್ದಾರೆ ಮತ್ತು ಇದರೊಳಗೆ ಫಸ್ಟ್ ಬಂದು ಒಂದು ಗೈಡ್ ಬುಕ್ ಕೊಟ್ಟಿದ್ದಾರೆ ಇದರಲ್ಲಿ ಕ್ಯಾಪ್ಟನ್ ಜಾಕ್ ಹೇಗೆ ಓಪನ್ ಆಯಿತು ಯಾವ ಇಂಗ್ರೀಡಿಯೆಂಟ್ಸ್ ಅವ್ರು ಯೂಸ್ ಮಾಡ್ತಾರೆ ಮತ್ತು ಕಂಪ್ಲೀಟ್ ಗೈಡ್ ಹೇಗೆ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಮತ್ತು ಡೈರೆಕ್ಷನ್ಸು ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟಿಗೆ ಅವರು ಬರೆದಿದ್ದಾರೆ ಸೊ ಯು ಶುಡ್ ಚೆಕ್ ಇಡ್ ಔಟ್ ತುಂಬ ಚೆನ್ನಾಗಿದೆ ಇದು ಸೊ ಇದು ತುಂಬ ಕಾಂಪ್ಯಾಕ್ಟಾಗಿ ಕ್ಯೂಟಾಗಿ ಸ್ಮಾಲ್ ಒಂದು ಗೈಡ್ ಬುಕ್ ಇದೆ ನೆಕ್ಸ್ಟ್ ಬಂದು ಇಲ್ಲಿ ನಾಲ್ಕು ಶ್ಯಾಂಪು ಕೊಟ್ಟಿದ್ದಾರೆ ಸೊ ದ ಫಸ್ಟ್ ಒನ್ ಫಸ್ಟ್ ಒನ್ ಬಂದು ಇದು ಶಿಯಾ ಪ್ಲೆಷರ್ ಸ್ನಿಫಿಂಗ್ ಯು ಅಂತ ಶ್ಯಾಂಪು ಇದು ತುಂಬ ಒಳ್ಳೆಯದು ನಿಮ್ಮ ನಾಯಿಯ ಫರ್ ಕಂಡಿಶ್ ಕಂಡೀಷನ್ ಮಾಡೋಕ್ಕೆ ತುಂಬ ಶೈನಿ ಸಾಫ್ಟಾಗಿ ನಿಮ್ಮ ನಾಯಿಯ ಫರ್ ಆಗುತ್ತೆ ಇದನ್ನು ನೀವು ಟ್ರೈ ಮಾಡಿ ಒಂದು ಸತಿ ತುಂಬ ಚೆನ್ನಾಗಿದೆ ಇದು ಸೊ ನೆಕ್ಸ್ಟ್ ಬಂದು ನಮ್ಮ ಹತ್ರ ಇದೆ ಅಪ್ ಪಪ್ ಅಂತ ಈ ಶ್ಯಾಂಪು ಹೆಸರು ಸೊ ಇದು ನಾರ್ಮಲ್ ಪಪ್ಪಿ ಈ ವಾಶಿಗೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಫ್ರೆಶ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಹೆಲ್ತಿ ಫೀಲಿಂಗ್ ಕೊಡುತ್ತೆ ನಿಮ್ಮ ನಾಯಿಗೆ ಮತ್ತು ತುಂಬ ಸಾಫ್ಟ್ ಕೂಡ ಆಗುತ್ತೆ ಇದು ನಾರ್ಮಲ್ ವಾಶಿಗೆ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದು ಎಕ್ಸ್ಕ್ಯೂಸ್ ಮೀ ಫ್ಲೀಸ್ ಅಂತ ಇದು ಟಿಕ್ಸ್ ಆ್ಯಂಡ್ ಫ್ಲೀಸ್ ಹುಳಗಳಾಗತ್ತಲ್ಲ ನಿಮ್ಮ ನಾಯಿ ಅದು ತುಂಬ ಜಾಸ್ತಿ ಸ್ಕ್ರ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನೀವು ಈ ಶ್ಯಾಂಪು ಯೂಸ್ ಮಾಡಿ ಈ ಶ್ಯಾಂಪು ನಿಮ್ಮ ಹತ್ರ ಇಲ್ಲ ಅಂದರೆ ಗ್ರೂಮಿಂಗ್ ಬ್ರಷಸ್ಸಿಂದ ಮಾಡಿ ಅದು ಟಿಕ್ ಆ್ಯಂಡ್ ಕ್ಲೀನಾಗಿ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆದರೆ ಅದು ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲ್ಲ ಸೊ ನೆಕ್ಸ್ಟ್ ಬಂದು ಇದು ಬ್ಯಾಕಪ್ ದ ಟೀ ಟ್ರೀ ಶ್ಯಾಂಪು ಅಂತ ಇದು ಇಚಿಂಗ್ ಮತ್ತು ಡ್ರೈನೆಸ್ ಡ್ರೈನೆಸ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಇದು ತುಂಬ ಇದು ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಶ್ಯಾಂಪು ತುಂಬ ಚೆನ್ನಾಗಿದೆ ಇದು ಸೊ ನೆಕ್ಸ್ಟ್ ಬಂದು ಈ ಡ್ರೈ ಶ್ಯಾಂಪೂಸಲ್ಲಿ ಫಸ್ಟ್ ಒನ್ ಟಿಕೆಟ್ ಟಿಕೆಟ್ ಟು ಫ್ಲೀಡಮ್ ಅಂತ ಈ ಶ್ಯಾಂಪು ಮತ್ತೆ ರಿಪೇಲ್ ಮಾಡ್ತಾರೆ ಟಿಕೆಟ್ ಆ್ಯಂಡ್ ಫ್ಲೀನಾ ಇದು ಡ್ರೈ ಶ್ಯಾಂಪು ಬಂದು ಸ್ಪ್ರೇ ಸ್ಪ್ರೇ ಟೈಪಲ್ಲಿದೆ ನೀವು ಯಾವಾಗಾದ್ರೂ ವೆಕೇಶನ್ಗೆ ಹೋಗಿದರೆ ನಿಮ್ಮ ನಾಯಿ ಗಲೀಜಾದರೆ ಮತ್ತೆ ಅದಕ್ಕೆ ಸ್ನಾನ ಮಾಡಿಸೋದು ಒಣಗಿಸೋದು ತುಂಬ ಕಷ್ಟ ಆಗುತ್ತೆ ಆವಾಗ ನೀವು ಇದನ್ನ ಕ್ಯಾರಿ ಮಾಡ್ಬೋದು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ ಸೊ ಇದು ಟಿಕ್ ಆ್ಯಂಡ್ ಫ್ಲೀಗೆ ನೆಕ್ಸ್ಟ್ ಬಂದು ಇದು ಬ್ಲಿಂಗ್ ಒಂದು ಶೈನ್ ಅಂತ ಇದು ಮತ್ತೆ ಸೇಮ್ ಶ್ಯಾಂಪು ಥರನೇ ಶೈನ್ ಶ್ಯಾಂಪು ಥರನೇ ಇದನ್ನು ಶೈನಿ ಸಾಫ್ಟ್ ಫೀಲಿಂಗ್ ಕೊಡುತ್ತೆ ನಿಮ್ಮ ನಾಯಿ ಫರ್ ಮೇಲೆ ತುಂಬ ಚೆನ್ನಾಗಿದೆ ಇದು ಸೊ ಇದು ತುಂಬ ಸ್ಮಾಲ್ ಆಗಿ ಕಾಂಪ್ಯಾಕ್ಟಾಗಿ ತುಂಬ ಚೆನ್ನಾಗಿದೆ ಯು ಶುಡ್ ಗಿವ್ ಅಟ್ ಟ್ರೈ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಒನ್ ಇದು ಪಾಸಿಟಿವ್ಲಿ ಸ್ಮೂತ್ ಪಾ ಬಟರ್ ಅಂತ ಇದು ನಿಮ್ಮ ನಾಯಿಯ ಫೀಟ್ ಏನಿರುತ್ತೆ ಕಾಲು ಅದರ ಕೆಳಗೆ ಪ್ಯಾಡ್ಸ್ ಏನಿರ್ತವೆ ಅವು ತುಂಬ ಡ್ರೈ ಆಗಿ ಒಣಗಿರುತ್ತಲ್ಲ ಬಿಸಿಲಲ್ಲಿ ಮಣ್ಣಲ್ಲಿ ಓಡಾಡ್ಬಿಟ್ಟು ಇದನ್ನು ನೀವು ಒನ್ ವೀಕಲ್ಲಿ ನೈಟ್ ಟೈಮಲ್ಲಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಡೈರೆಕ್ಷನ್ಸ್ ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೀವು ಅದನ್ನು ಸತಿ ಓದಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಹೇಗೆ ಯೂಸ್ ಮಾಡೋದು ಅಂತ